ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಬರುವಂತಹ ತಿಂಗಳು ಏಪ್ರಿಲ್ ತಿಂಗಳು ಯಾವ ರೀತಿಯ ಫಲವನ್ನು ಕೊಡಲಿದೆ? ಸಿಂಹ ರಾಶಿಯವರಿಗೆ ಬರುವಂತಹ ತಿಂಗಳು ತುಂಬ ಉತ್ತಮವಾದ ಫಲವನ್ನು ನಾವಿಲ್ಲಿ ನಿರೀಕ್ಷೆ ಮಾಡಬೇಕು. ಆದರೂ ಕೂಡ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಈ ಬರುವಂತಹ ತಿಂಗಳಲ್ಲಿ ಸಿಂಹ ರಾಶಿಗೆ ಗುರುಬಲ ಬರ್ತಾ ಇದೆ, ಹಾಗಾಗಿ ಸುಮಾರಷ್ಟು ನಿಂತಹ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೀವು ಕಾಣಬಹುದು. ಈ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿ ನೋಡೋದಾದರೆ, ನಾವು ಏಪ್ರಿಲ್ ತಿಂಗಳನ್ನು ಎರಡು ಭಾಗವಾಗಿ ಮಾಡಿದ್ರೆ 14ನೇ ತಾರೀಕಿನವರೆಗೂ ಒಂದು ರೀತಿ ಮತ್ತು 14ನೇ ತಾರೀಕಿನ ನಂತರ ಒಂದು ರೀತಿ. ಮುಖ್ಯವಾಗಿ ಗ್ರಹಗಳ ಸಂಯೋಗ, ನಿಮಗೆ ಗುರು ನಿಮ್ಮ ಸಪ್ತಮ ಸ್ಥಾನದಲ್ಲಿ ಸಂಪೂರ್ಣವಾದ ಗುರುಬಲ ಬರ್ತಾ ಇದೆ, ಜೊತೆಗೆ ಷಷ್ಠ ಸ್ಥಾನದಲ್ಲಿ ಶನೇಶ್ವರ, ಅವನು ತುಂಬ ಉತ್ತಮ ಸ್ಥಾನದಲ್ಲಿದೆ, ಮತ್ತು ಮಂಗಳ ಗ್ರಹ ದಶಮ ಸ್ಥಾನದಿಂದ ಸಂಚಾರ ರಾಹುವಿನ ಜೊತೆಗೆ. ದಶಮ ಸ್ಥಾನದಲ್ಲಿ ಮಂಗಳ ಕೂಡ ತುಂಬ ಉತ್ತಮವಾದ ಫಲವನ್ನು ಕೊಡ್ತಾನೆ, ರಾಹು ಕೂಡ ಉತ್ತಮವಾದ ಸ್ಥಿತಿಯಲ್ಲಿದೆ. ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಜೊತೆಗೆ ನಿಮ್ಮ ರಾಶಾಧಿಪತಿ ಮತ್ತು ನಿಮ್ಮ ಲಗ್ನಾಧಿಪತಿಯಾದಂತಹ ರವಿ ಅಷ್ಟಮ ಸ್ಥಾನದಿಂದ ಸಂಚಾರ, ಜೊತೆಗೆ ಶುಕ್ರ ಮತ್ತು ಬುಧನ ಯುತಿ ಇದೆ. ಸೊ ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಶುಕ್ರ ಆದರೂ ಕೂಡ ಬಲಿಷ್ಠ ಆಗಿದ್ದಾನೆ, ಅದರ ಜೊತೆಗೆ ಬುಧ ನೀಚ ಆದರೂ ಕೂಡ ನೀಚಭಂಗ ರಾಜಯೋಗ. ಎಲ್ಲೋ ಒಂದು ರೀತಿಯಲ್ಲಿ ಮೊದಲ ಹಂತ ಮತ್ತು ಎರಡನೇ ಹಂತದಲ್ಲಿ ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ನಿಮ್ಮ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಹಣಕಾಸಿನ ಲಕ್ ಫ್ಯಾಕ್ಟರ್ ಇದೆಯಾ, ಮತ್ತು ನೀವು ಮಾಡಿದಂತಹ ಪ್ರಯತ್ನದಲ್ಲಿ ಏನಾದರೂ ಸಫಲತೆ ಕಾಣ್ತೀರಾ, ವೃತ್ತಿಯಲ್ಲಿ ಏನಾದರೂ ಆದಾಯ ಮತ್ತು ಅದರಿಂದ ಏನಾದರೂ ಪ್ರಮೋಷನ್ಸ್, ಸ್ವಂತ ವ್ಯಾಪಾರದಲ್ಲಿ ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಹಣ ಯಾವ ಮಾರ್ಗದಿಂದ ಕಂಡುಕೊಳ್ಳೋದು ಅನ್ನುವ ಮಾಹಿತಿ ಕೊಡ್ತೀನಿ, ಮತ್ತು ಪರಿಹಾರ ಕೂಡ ಸೂಚನೆ ಮಾಡ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ. ಈಗ ಮುಖ್ಯವಾಗಿ ಆರೋಗ್ಯದ ಮೇಲೆ ಬಂದಾಗ, ಅಂದರೆ ನೋಡಿ, ನಿಮ್ಮ ರಾಶಾಧಿಪತಿ ಮತ್ತು ಲಗ್ನಾಧಿಪತಿ ಆದ ರವಿ ಅಷ್ಟಮ ಸ್ಥಾನದಿಂದ ಸಂಚಾರ, ಅಂದರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಅಷ್ಟಮ ಸ್ಥಾನ ಅಂದರೆ ನಮಗೆ ಆಯುಷ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತು ದೀರ್ಘ ವ್ಯಾಧಿಗಳಾಗಿರ್ಬೋದು, ನಮ್ಮ ಲಕ್ ಫ್ಯಾಕ್ಟರು ಅಂತ ಹೇಳ್ತೀವಿ. ಒಂದು ರೀತಿಯಲ್ಲಿ ಎರಡು ಮಿಶ್ರ ಫಲ ಕೊಡ್ತಾನೆ ಅಷ್ಟಮದಿಂದ. ರೋಗಗಳಲ್ಲಿ ಅಂದರೆ ನಿಮಗೆ ವಿಪರೀತವಾದ ಒಂದು ಅಪನಂಬಿಕೆ ಆಗಿರ್ಬೋದು, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲೋ ರೀತಿಯಲ್ಲಿ ಡೌನ್ ಆಗ್ಬೋದು, ನಿಮ್ಮ ದೃಷ್ಟಿದೋಷಕ್ಕೆ ನೇತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಮತ್ತು ನಿಮ್ಮ ಎದೆ ಉರಿ ಆಗಿರ್ಬೋದು, ಬ್ಯಾಕ್ ಪೇನ್ಸ್ ಆಗಿರ್ಬೋದು, ಯಾರಿಗಾದರೂ ಬೋನ್ಸ್ ವೀಕ್ ಇದ್ದರೆ ಅದರಿಂದ ಸಮಸ್ಯೆಗಳಾಗಿರ್ಬೋದು. ಸೊ ಇದೆಲ್ಲ ಕೂಡ ನಿಮಗೆ ತಾತ್ಕಾಲಿಕವಾಗಿ ಬರುವಂತಹ ಸಮಸ್ಯೆಗಳಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಅಲರ್ಜೀಸ್ ಕೂಡ ಯಾರಾಗಾದರೂ ಇದ್ದರೆ ಅದು ಉಲ್ಬಣ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಬುಧನು ಕೂಡ ನೀಚ ಸ್ಥಾನದಲ್ಲಿದ್ದಾಗ ನಿಮ್ಮ ಆರೋಗ್ಯಕಾರಕ ಗ್ರಹ ರವಿ ಆಗಿರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಅಷ್ಟಮ ಸ್ಥಾನದಲ್ಲಿ ರವಿ ಇದ್ದಾಗ ದುಡ್ಡಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಮುಖ್ಯವಾಗಿ ಸರ್ಕಾರ ಸಂಬಂಧಿತ ಆಗಿರ್ಬೋದು, ಮಿತ್ರರ ಜೊತೆ ವ್ಯವಹಾರಗಳಾಗಿರ್ಬೋದು, ದುಡ್ಡಿನ ಲಕ್ ಫ್ಯಾಕ್ಟರ್ ಇರುತ್ತೆ ನಿಮಗೆ, ಯಾಕಂದರೆ ಶುಕ್ರ ಬಲಿಷ್ಠ ಆಗಿದ್ದಾನೆ. ಹಾಗಾಗಿ ಏನಾಗುತ್ತೆ, ದುಡ್ಡಿನ ಹಳೆಯ ಕಳ್ಕೊಂಡಂಥ ದುಡ್ಡು ಆಗಿರ್ಬೋದು, ಯಾರೋ ನಿಮಗೆ ತುಂಬ ದಿನಗಳಿಂದ ಕೊಡದೇ ಇರುವಂತಹ ದುಡ್ಡಾಗಿರೋದು ಆಕಸ್ಮಿಕವಾಗಿ ನಿಮಗೆ ಬರುವಂತಹ ಸಾಧ್ಯತೆ. ಸೊ ಇದೊಂದು ಹಣಕಾಸಿನ ವಿಚಾರದಲ್ಲಿ ತುಂಬ ಉತ್ತಮವಾದ ವಿಚಾರ ಆಗಿದೆ, ಯಾಕಂದರೆ ನಿಮ್ಮ ದಶಮ ಸ್ಥಾನದಲ್ಲಿ ಮಂಗಳ ಗ್ರಹ ಇರೋದ್ರಿಂದ ದುಡ್ಡಿನ ವಿಚಾರವಾಗಿ ಅತಿಯಾದ ಪ್ರಯತ್ನವನ್ನು ಮಾಡ್ತೀರಾ. ಮತ್ತು ನೀವು ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವ ಹೇಗಿರುತ್ತೆ ಅಂದರೆ ತುಂಬ ಸೀಕ್ರೆಟಿವಾಗಿ ಕೆಲಸಗಳನ್ನು ಮಾಡ್ತಾ ಇರ್ತೀರ. ಅಂದರೆ ರವಿ ನಿಮಗೆ ಅಷ್ಟಮದಲ್ಲಿದ್ದಾಗ ನಿಮಗೇನಾಗುತ್ತೆ, ಎಲ್ಲ ವಿಷಯಗಳಾಗಿರ್ಬೋದು, ಗೌರ್ಮೆಂಟ್ ಕೆಲಸ ಕಾರ್ಯಗಳಲ್ಲಿ ಯಾರು ಉದ್ಯೋಗದಲ್ಲಿರ್ತಾರೋ ಅವರು ತುಂಬ ಸೀಕ್ರೆಟಾಗಿ ವ್ಯವಹಾರಗಳನ್ನು ಮಾಡ್ತಾರೆ. ಯಾವುದು ವ್ಯವಹಾರಗಳಾಗಿರ್ಬೋದು ನೀವು ಬೇರೆಯವರಿಗೆ ಗಮನಕ್ಕೆ ಬರದೇ ಇರುವಂಗ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಸೊ ಇದೊಂದು ನಿಮ್ಮಲ್ಲಿ ಆ ಕ್ವಾಲಿಟೀಸ್ ಡೆವಲಪ್ ಆಗ್ತಾ ಇರುತ್ತೆ. ಆದರೂ ಕೂಡ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಅಡೆತಡೆಗಳು ಬರಬಹುದು. ಸೊ ಯಾಕಂದರೆ ರವಿ ಅಷ್ಟಮದಲ್ಲಿರುವವರೆಗೂ ಸರ್ಕಾರದಿಂದ ಮಾಡ್ತೀನಿ ಅಂತ ಸಹಾಯ ಹೇಳಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳ ನೀತಿಯನ್ನು ಅವರು ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ಅಲ್ಲಿ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು. ಆದರೆ ಗುರುವಿನ ದೃಷ್ಟಿ ನಿಮ್ಮ ಲಗ್ನದ ಮೇಲಿರೋದ್ರಿಂದ ಆ ವ್ಯಕ್ತಿ ಎದುರಿನ ವ್ಯಕ್ತಿಗಳಿಗೆ ಏನಾಗುತ್ತೆ, ಅನಿವಾರ್ಯ ಕಾರಣದಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿ. ಸೊ ಹಾಗಾಗಿ ಇದೊಂದು ಉತ್ತಮವಾದ ಬೆಳವಣಿಗೆ ನಿಮ್ಮ ಬರುವಂತಹ ಏಪ್ರಿಲ್ ತಿಂಗಳಲ್ಲಿ, ಯಾಕಂದರೆ ಗುರು 6ನೇ ತಾರೀಕಿಗೆ ಬದಲಾವಣೆ ಆಗ್ತಾನೆ. ಸೊ ಜೊತೆಗೆ ನಿಮ್ಮ ಹಣಕಾಸಿನ ಸ್ಥಿತಿ ಬರುವಂಥ ತಿಂಗಳಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ, ಆದರೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ವಿನಾಕಾರಣ ಖರ್ಚುಗಳಾಗಿರ್ಬೋದು, ಓಡಾಟದ ಮೇಲೆ ಖರ್ಚುಗಳಾಗಿರ್ಬೋದು. ಇದಕ್ಕಿಂತ ಮುಂಚೆ ನಿಮಗೆ ಏನು ಮಾರ್ಚ್ ತಿಂಗಳಲ್ಲಿ ನಿಮಗೆ ಹಣಕಾಸಿನ ವಿಪರೀತ ಖರ್ಚುಗಳು, ಓಡಾಟಗಳು, ಗುರಿ ಇಲ್ಲದ ಪ್ರಯಾಣಗಳು, ಹೋಗೋದು ಕೆಲಸದಲ್ಲಿ 50% ಆಗೋದು 50% ಆಗದೇ ಇರೋದು, ಇದೆಲ್ಲ ಕೂಡ ಅನುಭವ ಆಗಿರುತ್ತೆ. ಆದರೆ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಮಾಡಿದಂತಹ ಪ್ರಯತ್ನದಲ್ಲಿ ಎಲ್ಲೋ ಒಂದು ರೀತಿಯವಾದ ಒಂದು ರಿಸಲ್ಟ್ ಕಾಣಬಹುದು. ಜೊತೆಗೆ ನಿಮ್ಮ ಕುಟುಂಬ, ನಿಮ್ಮ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಅದು ಗಮನದಲ್ಲಿಟ್ಟು ಕುಟುಂಬದಲ್ಲಿ ನಿಮ್ಮ ಮನೆಗೆ ಅಲಂಕಾರಕ್ಕಾಗಿ ಖರ್ಚುಗಳನ್ನು ಮಾಡ್ಬೋದು, ವಾಹನ ಬದಲಾವಣೆ ಯೋಜನೆಗಳಾಗಿರ್ಬೋದು, ಒಂದು ಪ್ರಾಪರ್ಟಿ ಕ್ರಯ ವಿಕ್ರಯ ಆಗಿರ್ಬೋದು, ಇಲ್ಲಾಂದರೆ ಪಿತ್ರಾರ್ಜಿತ ಆಸ್ತಿಯನ್ನು ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ಬಗೆಹರಿಸುವಂಥ ಒಂದು ಪ್ರಯತ್ನದಲ್ಲಿ ನೀವು ಮುಂದೋಗ್ಬೋದು. ಇದೆಲ್ಲ ಕೂಡ ಬರುವಂತಹ ತಿಂಗಳಲ್ಲಿ ನಿರೀಕ್ಷಿಸಬಹುದು. ಯಾಕೆ ಅಂತಂದರೆ ಮಂಗಳ ದಶಮ ಸ್ಥಾನದಲ್ಲಿ ರಾಹುವಿನಲ್ಲಿರೋದ್ರಿಂದ
ತನ್ನ ಮನೆಯನ್ನು ನೋಡ್ತಾನೆ, ದೃಷ್ಟಿ ಮಾಡ್ತಾನೆ. ಹಾಗಾಗಿ ಭೂಮಿಯಿಂದ ಬರುವಂತಹ ಆದಾಯ ಮತ್ತು ಪ್ರಾಪರ್ಟಿ ಡಿಸ್ಪ್ಯೂಟ್ ಇರೋದನ್ನು ಕ್ಲಿಯರ್ ಮಾಡೋಕ್ಕೆ ಕೋರ್ಟ್ ಕಚೇರಿ ಓಡಾಟ, ಇಲ್ಲಾಂದರೆ ಏನಾದರೂ ಅದರ ಕ್ರಯ ವಿಕ್ರಯದಲ್ಲಿ ಒಂದು ರೀತಿಯಲ್ಲಿ ಇನಿಷಿಯೇಟಿವ್ ತಗೊಳ್ಳೋದಾಗಿರ್ಬೋದು, ಇವೆಲ್ಲ ಕೂಡ ಬರುವಂತಹ ತಿಂಗಳಲ್ಲಿ ನಿಮಗೆ ಯಾವುದೋ ಒಂದು ವಾಹನಗಳ ಅನುಕೂಲಗಳಾಗಿರ್ಬೋದು. ಈ ಬರುವಂಥ ತಿಂಗಳಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ, ಅಂದರೆ ಒಂದು ಇಂಪೋರ್ಟೆಡ್ ವೆಹಿಕಲ್ ಆಗಿರ್ಬೋದು, ಇಲ್ಲಾಂದರೆ ಫಾರಿನ್ ಬ್ರ್ಯಾಂಡ್ ಕಾರ್ ಆಗಿರ್ಬೋದು, ವಿದೇಶಕ್ಕೆ ಸಂಬಂಧಪಟ್ಟಂತಹ ಕಂಪನಿಗಳಾಗಿರ್ಬೋದು, ಅದರಿಂದ ನಿಮಗೆ ಅನುಕೂಲಗಳಾಗಿರ್ಬೋದು. ಹೂಡಿಕೆಯ ಪ್ರಯತ್ನ ಇಲ್ಲ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಅನುಕೂಲಗಳಾಗುತ್ತೆ. ಯಾಕಂದರೆ ಗುರು ನಿಮಗೆ ಸಪ್ತಮ ಸ್ಥಾನದಿಂದ ನಿಮ್ಮ ಲಾಭ ಸ್ಥಾನ ನೋಡ್ತಾ ಅಂದರೆ ನೀವು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅದಕ್ಕೆಲ್ಲ ಒಂದು ಪಾಸಿಟಿವ್ ಡೈರೆಕ್ಷನ್ ಕಡೆ ಹೋಗ್ತಾ ಇರುತ್ತೆ. ಹಾಗಾಗಿ ಈ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಜೊತೆಗೆ ಪಂಚಮಾಧಿಪತಿಯಾದಂತಹ ಗುರು ಸಪ್ತಮ ಸ್ಥಾನದಲ್ಲಿರುತ್ತೆ, ಹೂಡಿಕೆ ಹಿಂದೆ ಮಾಡಿದಂಥ ಹೂಡಿಕೆಯಿಂದ ಲಾಭ, ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವಕ್ಕೆ ಮೆರುಗು, ಮದುವೆ ವಿಚಾರವಾಗಿ ಯಾರಿಗೆ ಇಷ್ಟಪಟ್ಟು ಮದುವೆ ಆಗಬೇಕಂತಿರ್ತೀರಾ, ಇಷ್ಟು ದಿವಸದವರೆಗೂ ವಿರೋಧ ವ್ಯಕ್ತಗಳಾಗ್ತಾ ಇತ್ತು ಮದುವೆಗೆ, ಈಗ ನಿಮಗೆ ಅನುಕೂಲಗಳಾಗುತ್ತೆ. ನೀವು ಇಷ್ಟಪಟ್ಟವ್ರ ಜೊತೆ ಮದುವೆ ಆಗ್ಬೋದು. ಮದುವೆ ವಿಚಾರ, ಮಕ್ಕಳ ಮದುವೆ ವಿಚಾರ ಮಾಡ್ತಿದ್ರೆ ಅಂದರೆ ಬರುವಂತಹ ತಿಂಗಳಲ್ಲಿ ಒಂದು 3 ತಿಂಗಳ ಕಾಲ ಗುರುವಿನ ಸ್ಥಿತಿ ಚೆನ್ನಾಗಿರುತ್ತೆ. ಸೊ ಈ ಹಂತದಲ್ಲೇ ನೀವು ಮಾತುಕತೆ ಆಗಿರ್ಬೋದು, ಮದುವೆ ನಿಶ್ಚಿತಾರ್ಥ ಆಗಿರ್ಬೋದು, ಇದೆಲ್ಲ ಮಾಡುವುದರಿಂದ ನಿಮಗೆ ಒಂದು ಶುಭ ಕಾರ್ಯಗಳನ್ನು ಮನೆಯಲ್ಲಿ ನೆರವೇರಿಸುವಂಥ ಸಾಧ್ಯತೆ ಇರುತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳು ಯಾರು ಮಾಡ್ತಿರ್ತಾರೆ ಅವರಿಗೆ ಹಣಕಾಸಿನ ಆದಾಯ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಒಂದು ರೀತಿಯ ಏಳಿಗೆಯನ್ನು, ಅಭಿವೃದ್ಧಿಯನ್ನು ನೋಡ್ಬೋದು. ಮತ್ತು ಹೊಸ ಇನಿಷಿಯೇಟಿವ್ ಅಂದರೆ ದುಡ್ಡಿನ ಹೊಸ ಮಾರ್ಗವನ್ನು ಮತ್ತು ಹೊಸ ಪ್ಲ್ಯಾನ್ಸ್ಗಳನ್ನು ನೀವು ಅಳವಡಿಸ್ಕೊತೀರ, ಅದರ ಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯಯ ಆಗುವಂಥದ್ದು. ನಿಮ್ಮದು ವೈಯಕ್ತಿಕವಾಗಿ ನಿಮ್ಮ ಬ್ರ್ಯಾಂಡಿಂಗ್ ಆಗಿರ್ಬೋದು, ಏನೋ ಒಂದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಮತ್ತು ದುಡ್ಡು ಬರುವಂತಹ ಮಾರ್ಗಕ್ಕೆ ಹೆಚ್ಚಿನ ಒಂದು ಹಣಕಾಸಿನ ಖರ್ಚುಗಳು ಮಾಡುವುದಾಗಿ, ಇವೆಲ್ಲವೂ ಕೂಡ ಬರುವಂತಹ ತಿಂಗಳಲ್ಲಿ ಮಾಡ್ಬೋದು. 14ನೇ ತಾರೀಕಿನವರೆಗೂ ರವಿಯ ಸ್ಥಿತಿ ಅಷ್ಟಮದಲ್ಲಿರುತ್ತೆ. ಅದಾದ ನಂತರ ಅವನು ಬದಲಾವಣೆ ಆದಮೇಲೆ ನಿಮ್ಮ ಭಾಗ್ಯ ಸ್ಥಾನಕ್ಕೆ ಹೋಗ್ತಾನೆ. ಸ್ವಲ್ಪ 14ನೇ ತಾರೀಕಿನಂತೆ ಉಗಾದಿ ಹಬ್ಬದ ನಂತರ ಸಮಯ ಚೆನ್ನಾಗಿದೆ. ಆದರೆ ತಂದೆ ಜೊತೆಗೆ ವೈರತ್ವ, ಮನಸ್ತಾಪಗಳಾಗಿರ್ಬೋದು, ಅವರು ಹಿಂದೆ ಮಾಡಿದಂತಹ ಕೆಲಸ ಕಾರ್ಯಗಳ ಮನೆ ಬೇಸರಗಳಾಗಿರ್ಬೋದು. ಸೊ ಇದರ ಮೇಲೆ ನೀವು ಸ್ವಲ್ಪ ಮಟ್ಟಿಗೆ ನಿಗಾ ಇಡಬೇಕು. ಯಾಕಂದರೆ ಬುಧನು ಕೂಡ ಏನಾಗುತ್ತೆ, ಬದಲಾವಣೆ ಆಗ್ತಾನೆ 17ನೇ ತಾರೀಕಿಗೆ. ಸೊ 2ನೇ ಹಂತದ ಶುಕ್ರ ಕೂಡ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ. ಸೊ ಹಾಗಾಗಿ ಏನಾಗುತ್ತೆ, ದುಡ್ಡಿನ ವಿಚಾರ ಆಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು, ಅದರಲ್ಲಿ ಸ್ವಲ್ಪ ಹೆಚ್ಚಿನ ದುಡ್ಡನ್ನು ಖರ್ಚು ಮಾಡಿಸ್ಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಯುಗಾದಿ ಹಬ್ಬದ ನಂತರ. ಆದರೆ ಮಂಗಳ ಗ್ರಹ ತನ್ನ ಲಾಭ ಸ್ಥಾನಕ್ಕೆ ಸಂಚಾರ ಮಾಡೋದ್ರಿಂದ ಎಲ್ಲೋ ಒಂದು ರೀತಿ ನೀವು ಖರ್ಚು ಮಾಡಿದ್ದಕ್ಕೂ ಒಳ್ಳೆಯ ರೀತಿಯ ರಿಸಲ್ಟು, ಬೆಲೆ, ಗೌರವ ಎಲ್ಲ ಸಿಗುತ್ತೆ. ಸೊ ಖರ್ಚಾಗುತ್ತೆ, ಆದರೆ ರಿಸಲ್ಟು ಕೂಡ ಹಾಗೆ ಬರುತ್ತೆ. 2ನೇ ಹಂತದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು, ದುಡ್ಡು ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ಕ್ಲಾರಿಟಿ ಇರಬೇಕು. ಮಧ್ಯಸ್ಥಿಕೆ ವಹಿಸಿಕೊಡಿ, ಅಂದರೆ ಸರ್ಕಾರ ಸಂಬಂಧಿತ ಆಗಿರ್ಬೋದು, ನಿಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು, ಪ್ಲ್ಯಾನ್ ಆಗಿರ್ಬೋದು, ಅದರಲ್ಲಿ ಹೆಚ್ಚಿನ ದುಡ್ಡಿನ ಹರಿವು ಅಂದರೆ ಒಂದು ಎಕ್ಸ್ಪೆನ್ಸಸ್ ನೀವು ಕಾಣ್ಬೋದು 2nd ಹಾಫಲ್ಲಿ. ವೃತ್ತಿಯಲ್ಲಿ ಯಾರಿದ್ದಾರೆ, ಉದ್ಯೋಗದಲ್ಲಿ ಯಾರಿದ್ದಾರೆ, ಯಾರು ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ, ಅವರಿಗೆ ತುಂಬ ಉತ್ತಮವಾದ ಸಮಯ. ಗುರುಬಲ ಬಂತು ಅಂತಂದರೆ ನಿಮಗೆ ಪ್ರಮೋಷನ್. ಯಾಕಂದರೆ ಗುರು ಶನಿ ಯುತಿ ಬಿಟ್ಟು ಇವಾಗ ಗುರು ನಿಮಗೆ ಬದಲಾವಣೆ, ಕುಂಭರಾಶಿಗೆ ಬದಲಾವಣೆ ಆಗಿರೋದ್ರಿಂದ ಯಾರ್ಯಾರು ಆಲ್ರೆಡಿ ನಿಮಗೆ ಶನೇಶ್ವರ ತುಂಬ ಉತ್ತಮವಾದ ಸ್ಥಿತಿಯಲ್ಲಿದ್ದಾನೆ, ಯಾವುದೇ ರೀತಿಯ ಉದ್ಯೋಗದಲ್ಲಿ ಕೊರತೆಗಳನ್ನು ಇರೋದಿಲ್ಲ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಇದ್ದೇ ಇರುತ್ತೆ. ಮತ್ತು ಶತ್ರುಗಳ ಮೇಲೆ ಹಿಡಿತ, ಈಗ ನೀವು ಮನೆ ಕಟ್ಟುವುದಾಗಿರ್ಬೋದು, ನಿಮ್ಮ ಎನಿಮೀಸೇ ನಿಮಗೆ ಮನೆ ಕಟ್ಟೋಕ್ಕೆ ಅನುಕೂಲಗಳನ್ನು ಮಾಡ್ತಾರೆ. ಯಾರು ನಿಮ್ಮ ನೇಬರ್ಸ್ ಇರ್ತಾರೆ, ನಿಮ್ಮ ಸಹೋದ್ಯೋಗಿಗಳಿರ್ತಾರೆ, ನಿಮಗೆ ವಿರೋಧ ಆಗ್ತಿತ್ತು, ಅವರಿಂದಲೇ ಸಹಕಾರ ಆಗುತ್ತೆ. ಹಾಗಾಗಿ ಶನೀಶ್ವರ ಎಲ್ಲಿವರೆಗೂ ನಿಮಗೆ ಮಕರ ರಾಶಿಯಲ್ಲಿರ್ತಾನೆ. ಸೊ ಯಾವುದೇ ಚಿಂತೆ ಬೇಡ, ನಿಮ್ಮ ಕೆಲಸಿನ ಮೇಲೆ ಫೋಕಸ್ ಮಾಡಿ, ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ. ಯಾಕಂದರೆ ಶನೀಶ್ವರ ಆನೆಸ್ಟ್ಗೆ ಕಾರಕ ಗ್ರಹ. ಸೊ ಇವಾಗ ಗುರು ಕೂಡ ನನ್ನ ಸಪ್ತಮ ಭಾವದಲ್ಲಿರೋದ್ರಿಂದ ನಿಮಗೆ ವೃತ್ತಿಯಿಂದ ಲಾಭ, ಪ್ರಮೋಷನ್, ಮತ್ತು ಒಂದು ರೀತಿಯಲ್ಲಿ ದೂರದ ಪ್ರಯಾಣ, ಮತ್ತು ಪ್ರಮೋಷನ್ ಆಗಿ, ಮತ್ತು ಅದು ಒಂದು ರೀತಿ ತೃಪ್ತಿಕರವಾದ ವಾತಾವರಣ ಇರುತ್ತೆ. ಮೇಲಧಿಕಾರಿಗಳ ಸಹಕಾರ, ರಾಜಕಾರಣಿಗಳಿಗೆ ತುಂಬ ಉತ್ತಮವಾದ ಸಮಯ ಬರುವಂತಹ ಕಾಲ ಇವಾಗ. ಯಾಕಂದರೆ ಅವ್ರೇನು ಅಂದ್ಕೊಂಡಿದ್ದ ಪ್ರಯತ್ನಗಳಲ್ಲಿ ವಿಫಲರಾಗ್ತಿದ್ರು, ಇವಾಗ ಗುರುಬಲ ಬಂತು ಅಂತಂದರೆ ಅವರಿಗೆ ಸಂಘಟನಾ ಸಾಮರ್ಥ್ಯ ಬರುತ್ತೆ. ಯಾಕಂದರೆ ಗುರು ತನ್ನ ಜ್ಞಾನದ ದೃಷ್ಟಿ ಲಾಭ ಸ್ಥಾನಕ್ಕೆ ನೋಡೋದ್ರಿಂದ, ವೈಯಕ್ತಿಕವಾಗಿ ನೋಡೋದ್ರಿಂದ ಇಲ್ಲೂ ಒಂದು ರೀತಿಯಲ್ಲಿ ಸಂಘಟನಾ ಸಾಮರ್ಥ್ಯ, ಮತ್ತು ಹಿರಿಯಣ್ಣನ ಸಹಕಾರ, ಅಕ್ಕನ ಸಹಕಾರ, ಮತ್ತು ನೀವು ಓಡಾಡಿದ ಕಡೆಯೆಲ್ಲ ನಿಮಗೆ ಅನುಕೂಲಗಳನ್ನು ನಾವು. ಸೊ ಹಾಗಾಗಿ ತುಂಬ ಉತ್ತಮವಾದ ಸ್ಥಿತಿ ಶನೇಶ್ವರಂದು ಇದೆ, ನಿಮ್ಮ ಗುರುವಿಂದು ಇದೆ. ಜೊತೆಗೆ ಲಾಭ ಸ್ಥಾನದಿಂದ ಸಂಚಾರ ಮಾಡ್ತಾನೆ ಮಂಗಳ ಗ್ರಹ ನಿಮಗೆ 14ನೇ ತಾರೀಕಿನ ನಂತರ. ಏನು ಮಾಡ್ಬೋದು ಅಂದರೆ ಭೂಮಿಯಿಂದ ಲಾಭ, ಆಕಸ್ಮಿಕ ಅಂದರೆ ಯಾವುದಾದ್ರೂ ಡಿಸ್ಪ್ಯೂಟ್ ಲ್ಯಾಂಡ್ ಇತ್ತು, ಪ್ರಾಪರ್ಟಿ ಇನಿಷಿಯೇಟ್ ಮಾಡಿದ್ರೆ ನಿಮಗೆ ಅದರಿಂದ ದುಡ್ಡು ಬರುವಂತಹ, ವ್ಯಾಪಾರ ವ್ಯವಹಾರ ಆಗ್ತಿಲ್ಲ ಅಂದರೆ ಇವಾಗ ಕೈ ಹಾಕಿ 100% ವ್ಯಾಪಾರ ಆಗ. ಜೊತೆಗೆ ನಿಮಗೆ ಭಾಗ್ಯಾಧಿಪತಿ ಲಾಭ ಸ್ಥಾನದಂದರೆ ನಿಮ್ಮ ತಂದೆ, ಹಿರಿಯರು, ಹಿತ್ತಾರ್ಜಿತ ಆಸ್ತಿ ಆಗಿರ್ಬೋದು, ದೇವರ ಕಾರ್ಯಗಳಾಗಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಓಡಾಟಗಳು ಜಾಸ್ತಿ ಆಗುತ್ತೆ. ತಂದೆಯಿಂದ ಅನುಕೂಲಗಳು, ಸಹಕಾರಗಳು ಕೂಡ ಬರ್ಬೋದು.
ತಂದೆಯ ಮುಖಾಂತರ ತಂದೆ ಹೊಸ ಕಾರ್ಯಗಳಿಗೆ ಅವ್ರು ಏನು ಮಾಡ್ಬೋದು, ನಿಮ್ಮ ಹೆಸರಿನ ಮೇಲೆ ವಿಲ್ಗಳನ್ನು ಬರುವಂಥ ಸಾಧ್ಯತೆ ಆಗಿರ್ಬೋದು, ಪ್ರಾಪರ್ಟಿನಲ್ಲಿ ಏನಾದರೂ ನೀವು ನಿಮ್ಮ ಹೆಸರಿನ ಮೇಲೆ ಮಾಡ್ಕೋಬೇಕು ಇಷ್ಟು ದಿವಸ ವಿಳಂಬ ಆಗ್ತಿತ್ತು ಅಂದರೆ ಅದರ ಬಗ್ಗೆ ನಿಮಗೆ ತುಂಬಾ ಅನುಕೂಲಗಳು. ತಾಯಿ ಆರೋಗ್ಯದಲ್ಲಿ ಹೆಚ್ಚು ಒಂದು ಚೇತರಿಕೆ ಬರುವುದು. ವಾಹನಗಳಿಂದ ಲಾಭ, ನೀವು ವಾಹನಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಯುಗಾದಿ ಹಬ್ಬದ ನಂತರ ನೀವು ಪ್ಲ್ಯಾನ್ ಮಾಡಿ ತುಂಬ ಉತ್ತಮವಾದ ರಿಸಲ್ಟನ್ನು ನೋಡ್ಬೋದು. ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಬರುವಂತಹ ತಿಂಗಳು, ನೀವು ಗುರುವಿನ ಆರಾಧನೆ, ಗುರು ಬಲಿಷ್ಠ ಆಗ್ತದೆ, ಗುರುವಿನ ಆರಾಧನೆ ಮಾಡ್ಬೋದು, ರಾತ್ರಿ ಆರಾಧನೆ ಮಾಡ್ಬೋದು, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡ್ಬೋದು. ಈಶ್ವರನಿಗೆ ಯಾವುದೇ ಕಾಲದಲ್ಲೂ ಕೂಡ ಸದಾ ಕಾಲ ಈಶ್ವರನಿಗೆ ಜಲಾಭಿಷೇಕ, ಒಂದು ಲಿಂಗಕ್ಕೆ ದಿನ ನೀರನ್ನು ಹಾಕೋದಿಲ್ಲ ಅಂದರೆ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ನಿಮ್ಮ ವೃತ್ತಿ, ನಿಮ್ಮ ಧರ್ಮಕರ್ಮ ಇವೆರಡೂ ಸ್ಟೇಬಲ್ ಆಗುತ್ತೆ. ಜೊತೆಗೆ ಸುಬ್ರಹ್ಮಣ್ಯನ ಆರಾಧನೆ ಮರಿಬೇಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮರಿಬೇಡಿ, ಆಗುತ್ತೆ. ಮಂಗಳನ ಸ್ಥಿತಿ ತುಂಬ ಉತ್ತಮವಾಗಿದೆ, ಹಾಗಾಗಿ ಋಣವನ್ನು ತೀರಿಸುವಂತಹ ಅವಕಾಶಗಳು, ನೀವು ಏನಾದರೂ ಪ್ರಾಪರ್ಟಿ ಪ್ಲೆಜ್ ಮಾಡಿದ್ದನ್ನು ಬಿಡಿಸ್ಕೊಳ್ಳುವಂಥ ಅವಕಾಶಗಳಾಗಿ ನೀವು ಪ್ರಯತ್ನ ಪಟ್ಟರೆ ತಂದೆಯಿಂದ ನಿಮಗೆ ಸಹಕಾರ ಬಂದುಬಿಟ್ಟು ಋಣವನ್ನು ತೀರಿಸುವಂತಹ ಒಂದು ಒಳ್ಳೆಯ ಅವಕಾಶವನ್ನು ಮಂಗಳ ಕೊಡ್ತಾರೆ. ಸೊ ಮಿತ್ರರಿಂದ ಸಹಕಾರ ಕೂಡ, ಹಾಗಾಗಿ ಡಿಸ್ಪ್ಯೂಟ್ ಇಲ್ಲದೇ ಯಾವುದು ಕೋರ್ಟ್ ಕಚೇರಿಗೆ ಹೋಗ್ದೇ ಎಲ್ಲ ಕೆಲಸಗಳನ್ನು ಆಗುತ್ತೆ. ಹಾಗಾಗಿ ಬರುವಂತಹ ತಿಂಗಳು ಸಿಂಹ ರಾಶಿಯವರಿಗೆ ತುಂಬ ಉತ್ತಮವಾದ ಫಲವನ್ನು ಹೇಳಿದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತು ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಪರಿಶೀಲನೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಅಂತ ಸಿಂಹ ರಾಶಿಯ ಏಪ್ರಿಲ್ ತಿಂಗಳ ವಿಶೇಷ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.